ಪ್ರತಿಯೊಬ್ಬರು ಏನಾಗಿದ್ದಾರೆ, ತಾವು ಆರೋಗ್ಯವಾಗಿ ಇಟ್ಕೋಬೇಕು ನಮ್ಮನ್ನು ನಾವು ಅಂತ ವ್ಯಾಯಾಮ ಮಾಡ್ತಾರೆ, ಯೋಗ ಮಾಡ್ತಾರೆ, ಇದೇ ಥರ ನಾವು ಆಹಾರವನ್ನು ತಗೋಬೇಕು, ಎಷ್ಟೊಂದು ಪದ್ಧತಿಗಳನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡ್ದಂಗೆ ಇಲ್ಲ, ನಾನು ಅಂದರೆ ಯಾರೋ ಒಬ್ಬರು ಯೋಗ ಮಾಡ್ತಾರೆ, ನಾನು ಯೋಗ ಮಾಡಿದ್ರೆ ನಾನು ಆರೋಗ್ಯವಾಗಿರ್ತೀನಿ, ಬೇರೆ ಯಾರೋ ಇದೇ ಆಹಾರ ಪದ್ಧತಿ ಅಳವಡಿಸ್ಕೊಂಡಿದ್ದಾರೆ, ಅದು ನನ್ನ ದೇಹಕ್ಕೆ ಆಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಆದರೆ ಬೇರೆಯವ್ರು ಮಾಡ್ತಿದ್ದಾರೆ ನಾನು ಅದೇ ಮಾಡಬೇಕು ಅನ್ನೋ ಭಾವನೆ ಇದೆ. ಇದಕ್ಕೆ ಪರ್ಯಾಯವಾಗಿ ಹೋಮಿಯೋಪತಿನಲ್ಲಿ ಏನಾದರೂ ಚಿಕಿತ್ಸಾ ಪದ್ಧತಿ ಇದೆಯಾ, ಅಂದರೆ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕೆ. ಹೋಮಿಯೋಪತಿ ಈ ಪ್ರಪಂಚದಲ್ಲಿ ನೀನೊಬ್ಬ ಯೂನಿಕ್ ಮನುಷ್ಯ ಅಂತ ನೋಡ್ತೀವಿ. ನಾನು ಆಗಲೇ ಹೇಳಿದೆ, ಕಾಯಿಲೆಗಳಿಗೆ ಔಷಧಿ ಕೊಡಲ್ಲ. ಎಕ್ಸ್ ಇದ್ದಂಗೆ ವೈ ಇಲ್ಲ, ವೈ ಇದ್ದಂಗೆ ಝಡ್ ಇಲ್ಲ, ಝಡ್ ಇದ್ದಂಗೆ ಬಿ ಇಲ್ಲ. ಈಚ್ ಒನ್ ಈಸ್ ಟೋಟಲಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್, ಅದು ಮೊದಲನೇದು. ಮತ್ತು ಔಷಧಿಯನ್ನು ಈಗ ಹಾಲು ಒಳ್ಳೆಯ ಆಹಾರ, ನಿಮಗೂ ಗೊತ್ತು ನಮಗೂ ಗೊತ್ತು, ಶತಮಾನಗಳಿಂದ ನೀವು ಹಾಲು ಕುಡ್ಕೊಂಬಂದಿದ್ದೀವಿ. ಆದರೆ ಹಾಲನ್ನು ಕುದಿಯೋ ವಾಸನೆ ನೋಡಿದ್ರೇ ಬಕ ಬಕ ವಾಂತಿ ಮಾಡ್ಕೊತಾನೆ. ಅವನಿಗೆ ನೀವು ಹಾಲು ಒಳ್ಳೆಯ ಆಹಾರ ಕುಡಿಯಯ್ಯಾ ಅಂದರೆ ಏನು ಬಂತು? ಅಬ್ಸಲ್ಯೂಟ್ಲಿ ಇಲ್ಲ. ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅಂತೀವಿ. ಅವನಿಗಾಗಿದ್ದು ನಿಮಗಾಗಲ್ಲ, ನಿಮಗಾಗಿದ್ದು ಇವನಿಗಾಗಲ್ಲ, ಇವನಿಗಾಗಿದ್ದು ಅವ್ರಿಗಾಗಲ್ಲ. ದೆನ್ ಹೌ ಕ್ಯಾನ್ ಯು ಸೇ ಯು ಟೇಕ್ ಓನ್ಲಿ ದಿಸ್? ಯೋಗ ಮಾಡುವಂತ ಯೋಗ ಅಂದರೆ ಎರಡು ಕಾಲು ಎತ್ಬಿಟ್ಟು, ಕೈ ಎತ್ಬಿಟ್ಟು, ಹಿಂಗೆ ಈ ಕೈಯೊಳಗೆ ಆ ಕೈ ಸೇರಿಸ್ಬಿಟ್ಟು ಒಂದೇ ಕಾಲ ನಿಂತ್ಕೊಂಬಿಟ್ಟು ನಿಂತಾಗಲಿಲ್ಲ. ಚಿತ್ತ ಶುದ್ಧಿ ಇರುವಂತಹ, ಉದಾಹರಣೆಗೆ ನಮ್ಮ ಈ ಬಾಡಿ ಏನಿದೆ ಇದೊಂದು ಮೆಷೀನ್ ಅಂತ ಇಟ್ಕೊಳ್ಳೋಣ. ಇದು 10% ಮಾತ್ರ. ಮನುಷ್ಯ ತನ್ನ ಮೈಂಡ್ ಆ್ಯಂಡ್ ಇಂಟಲೆಕ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ನಿಂದ ಬದುಕ್ತಾನೆ. ಎಲ್ಲರಿಗೂ 108 ಮೂಳೆ, 2 ಕಣ್ಣು, 1 ಕಿವಿ, 1 ಬ್ರೈನ್ ಇದ್ರೂ ಕುಶಲ ಬಂದರೆ ಕುಶಲ ಅಂತಾರೆ, ರುದ್ರೇಶ್ ಬಂದರೆ ರುದ್ರೇಶ್ ಅಂತಾರೆ. ಮನುಷ್ಯನಿಗೆ ಒಂದು ವೈಯಕ್ತಿಕತೆ ಅಂತ ಇದೆ. ಆ ವೈಯಕ್ತಿಕತೆ ಬಗ್ಗೆ ಇಟ್ಕೊಳ್ಳಿ. ಈಗ ನೀವು ಯೋಗ ಮಾಡಿ ಅಂತ ಹೇಳ್ತೀರಿ. ನಾನು ನನ್ನ ಜೀವನದಲ್ಲಿ ಏನು ಮಾಡೋಕ್ಕಾಗಲೇ ಇಲ್ಲ. ನನಗೀಗ 63 ವರ್ಷ, ನಾನು ಯಾವುದೇ ನಾನು ಏನೂ ಮಾಡೋಕ್ಕಾಗಲೇ ಇಲ್ಲ. ವ್ಯಾಯಾಮ ಮಾಡೋಕ್ಕಾಗಲಿಲ್ಲ, ವಾಕಿಂಗ್ ಮಾಡೋಕ್ಕಾಗಲಿಲ್ಲ. ನಾನು 25 ವರ್ಷ ಆಯಿತು, ರಾತ್ರಿ 2 ಗಂಟೆಗೆ ಮುಂಚೆ ಮಲಗಿ ನನ್ನ ಬರವಣಿಗೆ, ಆ ಕೇಸ್ಗಳದ್ದು ನೆಕ್ಸ್ಟ್ ಡೇ ಪರಾಮರ್ಶೆ ಮಾಡೋದು, ಅವತ್ತು ನಡೆದಿರುವಂಥದ್ದು. ನನ್ನ ಕರ್ನಾಟಕ ಹೋಮಿಯೋಪತಿ ಮಂಡಳಿ ಏನಿದೆ, 13,000 ವೈದ್ಯರ ಒಂದು ಏನಿರ್ತದೆ ಅದಕ್ಕೆ ಆರ್ಗನೈಸೇಷನ್ ಏನಿದೆ, ಅದು ಸೆಮಿ ಗೌರ್ಮೆಂಟ್, ಅದಕ್ಕೆ ನಾನು ಚುನಾಯಿತ ಅಧ್ಯಕ್ಷ, ಅದನ್ನು ನೋಡ್ಕೋಬೇಕು. ನನ್ನ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ ಅಂತ ಡೆಲ್ಲಿನಲ್ಲಿ, ಅದರಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿದ್ದೆ. 213 ಕಾಲೇಜು ಇಂಡಿಯಾದ್ದು, ಅದನ್ನು ನೋಡ್ಕೋಬೇಕು. ಇಷ್ಟೊಂದು ನನಗೆ ಯೂನಿವರ್ಸಿಟಿನಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ. ಇಷ್ಟು ಕೆಲಸಗಳಿರ್ತವೆ. ಮಧ್ಯಾಹ್ನ ಆದಮೇಲೆ ನಾನು ಇದು ನಾನೇನು ಮಾಡಲಿಲ್ಲಪ್ಪ, ನಾನು ವಾಕಿಂಗ್ ಮಾಡಲಿಲ್ಲ, ನನ್ನ ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ, 25 ವರ್ಷ ಟೈಮ್ ಸರಿಯಾಗಿ ತಿಂಡಿ ತಿಂದಿಲ್ಲ, 30 ವರ್ಷದಿಂದ ಸರಿಯಾಗಿ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ನನ್ನ ಪಾಡಿ ನಾನು ನಡೀತಾ ಇದ್ದೆ ನನ್ನ ಗಾಡಿ. ಅಂದರೆ ನನ್ನ ಚಿತ್ತ ಶುದ್ಧಿ, ಈ ದೇಹವನ್ನು ಒಂದು ಮೆಷಿನ್ ಅಂತ ಕರೆದ್ರೆ ಅದನ್ನು ಓಡಿಸುವಂಥ ಫ್ಯೂಯಲ್ ಇದೆಯಲ್ಲ, ಆ ಫ್ಯೂಯಲ್ಲು ಮನಸ್ಸು ಮತ್ತು ಬುದ್ಧಿ. ಫ್ಯೂಯಲ್ಲು ಎಲ್ಲಿ ಅನ್ಅಡಲ್ಟ್ರೇಟೆಡ್ ಆಗಿರುತ್ತೆ, ಕೆಟ್ಟಿರೋದಿಲ್ಲ, ಆಗ ಮಿಷಿನ್ನು ಚೆನ್ನಾಗಿ ಓಡುತ್ತೆ. ಮನಸ್ಸು ಬುದ್ಧಿ ಕೆಟ್ಟು ನೆಕ್ಸ್ಟ್ ಇಯರು ನಿಮ್ಮ ಬಾಡಿ ಬೋರ್ಗೆ ಬರುತ್ತೆ, ಅದು ನಮ್ಮೆಲ್ಲರಿಗೂ ಅರ್ಥ ಆಗಬೇಕು. ಇದನ್ನೆಲ್ಲ ಮಾಡಿ ಯಾರು ಬೇಡ, ಯೋಗ ಮಾಡಿ, ನಿಧ್ಯಾನ ಮಾಡಿ. ನಾನು ಯಾವಾಗಲೂ ಅವನ ಪಕ್ಕದ ಅಂಗಡಿಯ ಮೇಲೋ ಇವಳ ಮೇಲೋ ಅವನ ಮೇಲೋ ಗನ್ ಇಟ್ಕೊಂಡೇ ಇರ್ತೀನಿ. ಏನೇನು ಮೋಸ ಮಾಡಬೇಕು, ಏನೇನು ಎಷ್ಟೊಂದು ಸ್ವಾರ್ಥ, ಲಾಲಸೆ, ಹಿಂಸೆ, ಸ್ವೇಚ್ಛಾಚಾರ, ನಂಜು ಎಷ್ಟೊಂದು ಇದೆ ರೀ ನಮ್ಮಲ್ಲೆಲ್ಲ. ಇದರಲ್ಲಿ ನೀನು ಸರಿಯಾಗಿ ಇದ್ಬಿಟ್ಟಿದ್ದಿದ್ರೆ ಮನುಷ್ಯನಿಗೆ ಒಂದು 50% ಕಾಯಿಲೆಗಳು ಬರ್ತಾನೆ ಇರಲಿಲ್ಲ. ವಾಟ್ ಸೋ ಕಾಲ್ಡ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೆಂಗೆ ಕರಿತೀರಿ, ಡಯಾಬಿಟೀಸ್ ಇರ್ಬೋದು, ಇತ್ತೀಚೆಗೆ ಬಂದಿರೋ ಏಡ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಿನ್ನ ಇಮ್ಯುನಿಟಿಯನ್ನು ಹಾಳು ಮಾಡುವಂಥದ್ದು ನೀನು ಮನಸ್ಸಿನಲ್ಲಿ ಅತಿಯಾಗಿ ಕೆಟ್ಟಿದ್ದರಿಂದ, ಇನ್ನೊಬ್ಬರಿಗೆ ಕೇಡು ಬಯಸಿದ್ರಿಂದ. ಈ ಜಗತ್ತು ಏನಾದ್ರೂ ಹಾಳಾಗೋಗಲಿ, ನಾನೊಬ್ಬ ಚೆನ್ನಾಗಿರಬೇಕು, ಎಲ್ಲರೂ ನನಗಾಗಿರೋದು, ನಾನು ಯಾರಿಗೂ ಇಲ್ಲ ಅನ್ನೋಂಥ ಆ್ಯಟಿಟ್ಯೂಡ್ ತೋರಿಸಿದ್ರಿಂದ ನಿನ್ನ ಚಿಂತನೆ ಬದಲಾಯಿತು, ನಿನ್ನ ಇಡೀ ಹ್ಯೂಮರ್ ಬದಲಾಯಿತು ಬಾಡಿ ಒಳಗಡೆ. ದಟ್ಸ್ ವೇರ್ ದಿ ಸ್ಟಾರ್ಟೆಡ್. ಅಂದರೆ ನೀವು ಆರೋಗ್ಯಕ್ಕೆ 12 ಸೂತ್ರಗಳು, ದಿವಸ ಬೆಳಗ್ಗೆ ದಾಲ್ ಕುಡ್ದೊಂದು ಸರಿ ಇರ್ತಾನೆ, ಎಂಡ ಕುಡ್ದೊಂದು ಸರಿ ಇದ್ದಾನೆ, ಹಾಲು ಕುಡ್ದೊಂದು ಸರಿ ಇಲ್ಲ. ನಿಮ್ಮ ಚಿತ್ತ ಶುದ್ಧಿ ಸರಿಯಾಗಿಟ್ಕೊಳ್ಳಿ. ನಿಮ್ಮ ಜೀವನ, ವ್ಯಕ್ತಿತ್ವ, ಬದುಕು ಸಮಾಜಮುಖಿ ಆಗಿರಲಿ, 4 ಜನಕ್ಕೆ ಅನುಕೂಲ. ಅದೇ ದಿ ಫಿಲಾಸಫಿ ಆಫ್ ಆಲ್ ದ ಫಿಲಾಸಫೀಸ್ ಆನ್ ದಿ ಅರ್ತ್, ಜೈನಿಸಮ್ಮು, ಬುದ್ಧಿಸಮ್ಮು, ಹಿಂದೂಯಿಸಮ್ಮು, ಆಯಿಸಮ್ಮು, ಈ ಇಸಮ್ಮು, ಇತ್ತೀಚೆಗೆ ಶೈವಿಸಮ್ಮು,
ಎಲ್ಲ ಇಸಮ್ಗಳ ತಾತ್ಪರ್ಯ ಒಂದೇ. ಆಲ್ ದ ಫಿಲಾಸಫೀಸ್ ಆನ್ ದಿ ಅರ್ತ್ ಈಸ್ ನಥಿಂಗ್ ಬಟ್ ಡೂಯಿಂಗ್ ಸೋಷಿಯಲ್ ಗುಡ್ ಅಂತ. ಸಾಮಾಜಿಕ ಒಳಿತನ್ನು ಮಾಡುವುದೇ ಎಲ್ಲ ಧರ್ಮಗಳ ಸಾರ, ಎಲ್ಲ ವ್ಯಕ್ತಿಗಳ ಸಾರ. ಅದಿಲ್ಲದೆ ಒಬ್ಬ ವ್ಯಕ್ತಿಯಾಗಿ ನೀನು ಅತ್ಯಂತ ನಗಣ್ಯ ಆ್ಯಂಡ್ ಈ ಜಗತ್ತಿಗೆ ಬೇಡವಾದ ಒಂದು ಪ್ರಾಣಿ. ಸೊ ಆ ದೃಷ್ಟಿಯಿಂದ ನಿಮ್ಮ ಚಿಂತನೆಗಳನ್ನು, ನಿಮ್ಮ ಒಳ್ಳೆಯ ಬದುಕನ್ನು ರೂಪಿಸ್ಕೊಳ್ಳಿ. ನಾಲ್ಕು ಜನಕ್ಕೆ ಅನುರೂಪವಾಗುವಂಥ ಬದುಕನ್ನು ಬದುಕಿ. ಐ ಥಿಂಕ್ ಕಾಯಿಲೆಗಳು ಹೋಗೋಕ್ಕಿನ್ನೇನು ಬೇಡ ರೀ. 50 ಜನ ಇವತ್ತೆಲ್ಲ ಇಷ್ಟೊಂದು ಪೆಲ್ಮೇಲೆ ಇರೋದ್ರಿಂದನೇ ಇಷ್ಟೊಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳು. ನನಗೆ ಚೆನ್ನಾಗಿದೆ, ನಾನು ಸಣ್ಣ ಹುಡುಗ ಆದಾಗ ಎಲ್ಲದಕ್ಕೂ ಒಂದೋ ಎರಡೋ ಮಿಕ್ಸರ್ ಕೊಟ್ಬಿಡೋರು. ನಮ್ಮೂರಲ್ಲಿ ಯಾರೂ ಆಸ್ಪತ್ರೆಗೆ ಹೋದವ್ರು ನೋಡಲೇ ಇಲ್ಲ, ನಾನು ಇನ್ಸುಲಿನ್ ತೊಗೊಂಡವ್ರು ನೋಡಲೇ ಇಲ್ಲ, ಕತ್ತಿಪಟ್ಟಿ ಹಾಕ್ಕೊಂಡವ್ರನ್ನ ನೋಡಲೇ ಇಲ್ಲ. ಇದೆಲ್ಲ ಆಧುನಿಕ ಮಾನವ ತನ್ನನ್ನು ತಾನು ಅತಿ ಎತ್ತರಕ್ಕೆ ಇಳಿಸ್ಕೊಳಕ್ಕೆ ಹೋಗಿ ಎಲ್ಲೆಲ್ಲೋ ಸಿಗಾಕ್ಕೊಂಡು ತಾನೇ ಹೆಣದ ಬಲೆಗೆ ಬಿದ್ದು ಇವತ್ತು ಅಧ್ವಾನ ಆಗೋಗಿದ್ದಾನೆ. ಐ ಥಿಂಕ್ ಇಫ್ ಯು ಕ್ಯಾನ್ ಕೀಪ್ ಯುವರ್ ಸೆಲ್ಫ್ ರೈಟ್, ಆರೋಗ್ಯಕ್ಕೆ ಇದಕ್ಕಿಂತ ಸೂತ್ರ ಬೇಕಾಗಿಲ್ಲ. ಓಕೆ ಸರ್, ಹಿಂದಿನ ವೈದ್ಯಕೀಯ ಪದ್ಧತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದೇ ಅಫ್ಕೋರ್ಸ್ ನೋಡ್ರಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಾನು ಹೇಳಬಲ್ಲೆ, ಪ್ರಶ್ನೆ ಅದಲ್ಲ. ಹೆದ್ದಾರಿನಲ್ಲಿ ಅಪಘಾತ ಆಗುತ್ತೆ ಅಂತ ಹೇಳಿ ನಾವು ಹೆದ್ದಾರಿನ ಮುಚ್ಚಕ್ಕಾಗಲ್ಲ. ಹೈವೇನಲ್ಲಿ ಭಾಳ ಜನ ಸತ್ತೋಗ್ತಾ ಇದ್ದಾರೆ ರೀ. ನಿನ್ನೆ 7 ಜನ ಸತ್ತರು, ಇವತ್ತು 6 ಜನ ಸತ್ತರು, ಮೊನ್ನೆ ಇನ್ನೊಬ್ಬ ಸತ್ತ, ಅದಕ್ಕೋಸ್ಕರ ಹೈವೇನ ಕ್ಲೋಸ್ ಮಾಡಿಬಿಡೋಣ ಅಂತ ನಾನು ಅಲೋಪತಿ ಸಿಸ್ಟಮನ್ನು ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಂದೇ ಸಿಸ್ಟಮ್ ಸರಿ ಅಂತಲೂ ಹೇಳ್ತಾ ಇಲ್ಲ. ಹೈವೇನಲ್ಲಿ ನೀವು ರೂಲ್ಸನ್ನು ಫಾಲೋ ಮಾಡಬೇಕು. ಎಡಗಡೆ ಹೋಗೋನು ಎಡಗಡೆ ಹೋಗಬೇಕು, ಬಲಗಡೆ ಹೋಗೋನು ಬಲಗಡೆ ಹೋಗಬೇಕು, ಫಸ್ಟ್ ಲೈನ್ ಈ ರೀತಿ ಇದೆ ಅಲ್ಲ ರೂಲ್ಸು. ಈ ರೂಲ್ಸು ರೆಗ್ಯುಲೇಷನ್ನ ಒಂದು ಸಿಸ್ಟಮ್ಮು ಫಾಲೋ ಮಾಡಿಬಿಟ್ಟಿದ್ದರೆ ಈ ಎಲ್ಲ ತೊಂದರೆಗಳು ಇರ್ತಾ ಇರಲಿಲ್ಲ. ಉದಾಹರಣೆಗೆ ಇವತ್ತು ಈ ದೇಶದಲ್ಲಿ ಆಧುನಿಕ ವೈದ್ಯಕೀಯ ಪದ್ಧತಿನಲ್ಲಿ ಕೇವಲ ಯಾವುದೋ ಒಂದು ಸಣ್ಣ ತಲೆನೋವಿಗೆ ಒಂದು ಸ್ಕ್ಯಾನ್ ಮಾಡೋದು, ಅದಕ್ಕೆ ಇನ್ನು 28 ಇನ್ಶೂರೆನ್ಸ್ ಇದ್ದರೆ ಇನ್ನು ಫುಲ್ ಮಾಡಾಕ್ಬಿಡ್ತಾರೆ. ಈಗಂತೂ ಎಲ್ಲ ಅಡಿಯಿಂದ ಮುಡಿವರೆಗೆ ಎಲ್ಲ ಮಾಡಿ ಕೊನೆಗೇನು ಇಲ್ಲ ರೀ ಅಂತಲೇ ಕಳಿಸ್ತಾರೆ. ಪ್ರಶ್ನೆ ಇಷ್ಟೇ, ಅವ್ರು ಮಾಡ್ತಾ ಇರೋದೆಲ್ಲ ತಪ್ಪು, ಈ ಆವಿಷ್ಕಾರಗಳೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇರಲಿಲ್ಲ. ಈ ಎಲ್ಲ ಆವಿಷ್ಕಾರಗಳು ಇಲ್ಲದೇ ಇದ್ದಾಗಲೂ ಕೂಡ 40-50 ವರ್ಷದ ಮುಂಚೆ ಅಲೋಪತಿ ವೈದ್ಯರು ಕೂಡ ಅತ್ಯಂತ ಸಂಭಾವಿತರಾಗಿದ್ದರು, ಅತ್ಯಂತ ಒಳ್ಳೆಯವರಾಗಿದ್ದರು. ಇನ್ಫ್ಯಾಕ್ಟ್ ನಿಮಗೆ ಆಶ್ಚರ್ಯ ಆಗುತ್ತೆ, ಕನ್ಫ್ಯೂಷಿಯಸ್ ಕಾಲದಲ್ಲಿ ಡಾಕ್ಟ್ರು ಯಾರು ಡಾಕ್ಟ್ರು ಫೀಸೇ ತೊಗೊಳ್ತಾ ಇರಲಿಲ್ಲ ಅಂತ. ಮತ್ತೇನು ಮಾಡೋನು, ಕನ್ಫ್ಯೂಷಿಯಸ್ ಏನು ಮಾಡ್ದ, 500 ಮನೆಗೆ ಒಬ್ಬ ಡಾಕ್ಟ್ರ್ ಅಂತ ನಿಯೋಜನೆ ಮಾಡೋನು. ಈ 500 ಜನ ಈ ಡಾಕ್ಟ್ರನ್ನ ಇಡೀ ವರ್ಷ ಅವನನ್ನು ಅವ್ರ ಮನೆಯವ್ರನ್ನ ಕಾಪಾಡಬೇಕು, ಊಟ ತಿಂಡಿಗೆ ಆಗೋಷ್ಟು ಕೊಡಬೇಕು, ಸ್ಕೂಲ್ ಫೀಸ್ ಕೊಡಬೇಕು, ಎಲ್ಲ ಮಾಡಬೇಕು. ಹಾಗೆಯೇ ಈ 500 ಮನೆಗೆ ಕಾಯಿಲೆ ಬಂದರೆ ಈ ಡಾಕ್ಟ್ರು ಚಾರ್ಜ್ ಮಾಡ್ತಾ ಇರಲಿಲ್ಲ. ಅದು ಕಾನ್ಸೆಪ್ಟ್ ಇತ್ತು ನಮ್ಮ ಆರೋಗ್ಯದ ವ್ಯವಸ್ಥೆ. ಇವತ್ತು ಒಂದು ಸಣ್ಣ ತಲೆನೋವಿಗೆ 100,000 ಹಾಕುವಂಥದ್ದು, ಇವತ್ತು ಯಾರಿಗಾರು ಒಬ್ಬನಿಗೆ ಕ್ಯಾನ್ಸರ್ ಬಂದುಬಿಟ್ರೆ ಅವ್ನಿಗೆ 500,000 ಒಂದು ಪ್ಯಾಕೇಜ್ ಕೊಡ್ತೀರಿ. ಇಡೀ ಜೀವನನ 500,000 ಎಣಿಸಿದಿರೋರು ಎಷ್ಟು ಜನ ಇಲ್ಲ ರೀ? ಮನೆ ಮಠ ಮಾರಿ ಬೀದಿಗೆ ಬಂದಿರೋರು ಎಷ್ಟು ಜನ ಇಲ್ಲ ರೀ? ನಾನು ನೋಡಿದ್ದೀನಿ ಎಷ್ಟು ಜನ ಹೆಣ್ಮಕ್ಳು ಬಂಜೆಯವರು ಮನೆ ಮಠ ಮಾರಿ ಸಾಲ ತೊಗೊಂಡು 5% ಹಂಗೆ ತಾಯ್ತನಕ್ಕೆ ಬಡ್ಡಿಗೋಸ್ಕರ ದುಡ್ಡು ತೊಗೊಂಬಂದು ಎಲ್ಲ ಮಾಡಿ ಇಷ್ಟಾದರೂ ಆಗದೇ ಇರೋರು ಇದ್ದಾರೆ. ಈ ನನ್ನ 3,000 ಕೇಸ್ಗಳಿದ್ದಾವಲ್ಲ, ಕಮ್ಮಿ ಅಂದರೆ 100 ಮಾಡಿದ್ದೀನಿ, ಜಾಸ್ತಿ ಅಂದರೆ 2,000 ಮಾಡಿದ್ದೀನಿ. ಅಂದರೆ ಈ ನೆರದ ಅಗತ್ಯ ಮತ್ತು ಅನಿವಾರ್ಯಕ್ಕೆ ತಕ್ಕಂತೆ ಒಂದು ಸಿಸ್ಟಮ್ ಇರಲಿ ಅನ್ನುವಂಥದ್ದು. ಬಾಕಿ ಸಿಸ್ಟಮ್ನವ್ರಿಗೆ ನಾವೇನು ಹೇಳೋಕ್ಕಾಗುತ್ತೆ, ಅವ್ರನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಇಷ್ಟೊಂದು ಸಣ್ಣ ಉಗ್ರನಲ್ಲಿ ಹೋಗೋದಕ್ಕೂ ಕೊಡಲಿ ತೊಗೋಬೇಕೆ, ಸ್ಕ್ಯಾನಿಂಗ್ ಬೇಡ ಅಂತ ಹೇಳಲಿಲ್ಲ, ಟೆಸ್ಟ್ ಬೇಡ ಅಂತ ಹೇಳಲಿಲ್ಲ. ಆದರೆ ನೀವು ಆಧುನಿಕ ವೈದ್ಯಕೀಯ ಚಿಕಿತ್ಸಾ ವಿಧಾನದ ಹೆಸರಿನಲ್ಲಿ, ಸೈಂಟಿಫಿಕ್ ಹೆಸರಿನಲ್ಲಿ ಜನತೆಗೆ ಎಲ್ಲೋ ಒಂದು ಕಡೆ ಮೋಸ ಮಾಡ್ತಾ ಇದ್ದೀರಾ ಅಂತ ಜನ ಅಂದ್ಕೊಂಡಿದ್ದಾರೆ. ನಾನು ಅಂದ್ಕೊಂಡಿಲ್ಲ, ನನ್ನ 180 ಜನ ಬರೋವಂಥವ್ರು ನೀವೆಲ್ಲ ಬಿಟ್ಟವ್ರೇ. ನಾನು ನಿಮ್ಮ ಸಿಸ್ಟಮ್ ಸರಿ ಇದ್ದರೆ ನನ್ನ ಹತ್ರ ಯಾರೂ ಬರ್ತಾನೆ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ಈ ಸಿಸ್ಟಮ್ನವರು ಜನಪರವಾದ ಒಂದು ಸಿಸ್ಟಮನ್ನು ಕಂಡುಹಿಡೀಲಿ ಅನ್ನೋವಂಥದ್ದನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ನಿಮ್ಮ 35 ವರ್ಷ ವೃತ್ತಿ ಬದುಕಿನಲ್ಲಿ ಸುಮಾರು 25,00,000 ಹೆಚ್ಚು ಜನ ರೋಗಿಗಳನ್ನು ನೀವು ಇದುವರೆಗೂ ನೋಡಿದ್ರೆ, ಅದರಲ್ಲಿ ವಿಶೇಷವಾಗಿ 2,500 ಹೆಚ್ಚು ಹೆಣ್ಣು ಮಕ್ಕಳಿಗೆ ಒಂದು ಸಂತಾನ ಭಾಗ್ಯವನ್ನು ಕಳಿಸಿದಂಥ ಹೆಗ್ಗಳಿಕೆ ನಿಮಗಿದೆ, ಹೇಗೆ ಅನ್ನಿಸ್ತಾ ಇದೆ ಸರ್ ಅದು? ನಾನು ಆಗಲೇ ಹೇಳಿದೆ, ಮಲ್ಲಿನಿಗೂ ಈ ಸುಖ ಸಿಕ್ಕುತ್ತೋ ಅಲ್ವೋ ಗೊತ್ತಿಲ್ಲ. ನನಗೆ ಯಾರಾದರೂ ಒಬ್ಬ ಪೇಷಂಟ್ ಬಂದು, ನಿನ್ನೆ ಮೊನ್ನೆ ಕೂಡ ಯಾರೊಬ್ಬ ಬಂದಿದ್ದ, 25 ಹುಡುಗ, ದೊಡ್ಡ ಮನೆತನ, 300 ರೂಮ್ ಇರೋವಂಥ ಹೋಟ್ಲು ಇಂಗ್ಲೆಂಡಲ್ಲಿ ಇಟ್ಕೊಂಡಿದ್ದಾನೆ, 6 ಗ್ಯಾಂಗ್ರೀನ್ ಆಗೋಬಿಡ್ತು ಮುಂದಿನ ಹೆಬ್ಬೆರಳಿಗೆ, 6 ಎಲ್ಲ ಬೆಂಗಳೂರಿನ ಅತ್ಯಂತ ಮಾಯನ ಅರಮನೆಯನ್ನು ಹೋಲುವಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಉದ್ದುದ್ದ ನಿಲುವಂಗಿಗಳಿರುವಂತಹ ವೈದ್ಯರುಗಳು, ಮಾರುದ್ದದ ಡಿಗ್ರಿಗಳಿರುವಂತಹ ಫಾರಿನ್ ರಿಟರ್ನ್ ಡಾಕ್ಟ್ರುಗಳು ಎಲ್ಲರೂ ಸೇರಿ ಕೊನೆಗೆ ಏನು ಹೇಳಿದರು, ಬಲಗಾಲನ್ನು ಮಂಡಿಯಿಂದ ಕೆಳಗಡೆ ಕತ್ತರಿಸ್ಬೇಕು,
ಇಲ್ಲದೇ ಇದ್ದರೆ ಇಡೀ ಕಾಲು ಹೋಗುತ್ತೇನರು. ಮದುವೆ ಫಿಕ್ಸ್ ಆಗಿದೆ, 25 ವರ್ಷದ ಯುವಕ, ಜೀವನದ ಅತ್ಯಂತ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವಂಥ ಒಬ್ಬ ಯುವಕನಿಗೆ ನೀವು ಗ್ಯಾಂಗ್ರೀನ್ ಆಗಿದೆ, ಕಾಲನ್ನು ಕಟ್ ಮಾಡಿ ಅಂತ ಹೇಳಿದರೆ ಅವನ ಜೀವನ ಏನಾಗಬೇಕು? ಅವನು ನನ್ನ ಹತ್ರ ಬಂದ, ಅವನ್ನೆಲ್ಲ ವಿಚಾರಿಸ್ದೆ, ಅಲ್ಲಿ ಆಗಿದ್ದಿದ್ದು ಇಷ್ಟೇ ಒಂದು ನೋಡ್ಕೊಂಡೋಗ, ಅದು ಅವ್ರಿಗೂ ಗೊತ್ತಾಗುತ್ತೆ. ಈ ವಿಪರೀತ ಸಿಗರೇಟ್ ಸೇರ್ತಾ ಇದ್ದ ಹುಡುಗ, ಡ್ರಿಂಕ್ಸ್ ಮಾಡ್ತಾ ಇದ್ನಲ್ವೋ ಗೊತ್ತಿಲ್ಲ, ಹೂ ಅಂದ ಅವ ಇಲ್ಲ ಅಂದ ಏನೋ ಹೇಳ್ದ, ಅಂದರೆ ಬರ್ಗರ್ಸ್ ಡಿಸೀಸ್ ಅಂತ ಅವ್ನು ಬರುತ್ತೆ ಸಿಗರೇಟ್ಸ್ ಇದರಲ್ಲಿ, ಅದನ್ನು ಗಮನದಲ್ಲಿ ಇಟ್ಕೊಂಡೆ. ಮತ್ತು ಅಲ್ಲಿ ಗೊತ್ತಾಗಿದ್ದು ಅಪ್ಪ ಮತ್ತು ಮಗನ ನಡುವೆ ಅತ್ಯಂತ ದೊಡ್ಡ ಸಂಘರ್ಷ ನಡೀತಾ ಇತ್ತು. ಅಪ್ಪನ ತಲೆಮಾರೇ ಬೇರೆ, ಮಗನ ತಲೆಮಾರೇ ಬೇರೆ, ವಿಪರೀತ ತಲೆಮಾರುಗಳ ನಡುವಣ ಸಂಘರ್ಷ, ಅವರು ಅವನಲ್ಲಿ ಆದಂತಹ ಒಳಹೂರಣಗಳ ವಿಷವಾಗಿ ಪರಿಣಮಿಸೋದು ಅಂತೀವಲ್ಲ, ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಔಷಧಿ ಕೊಟ್ಟಿದ್ದೀನಿ. 4 ತಿಂಗಳಾಗಿದೆ ಇವತ್ತು, 2 ಫೋಟೋ ನನ್ನ ಹತ್ರ ಇಲ್ಲಿದೆ, ಬೇಕಾದ್ರೆ ಆಮೇಲೆ ತೋರಿಸ್ಕೊಂಡು ತೋರಿಸ್ತೀನಿ ನಿಮ್ಗೆ. ಯಾಕೆ ಹೇಳಿದೆ ಅಂದರೆ, ಅವನ ಕಾಲು 4 ತಿಂಗಳಲ್ಲಿ ಕಂಪ್ಲೀಟ್ ನಾರ್ಮಲ್ಲಿಗೆ ಬರಬೇಕಾದ್ರೆ ಹೆಂಗೆ ಬರೋಕ್ಕಾಯಿತು? ನಿಮ್ಮದು ಅತ್ಯಂತ ದೊಡ್ಡ ಸಿಸ್ಟಮು, ಲಕ್ಷಾಂತರ ಕೊಟ್ಟರು ಸರಿಯಾಗದೇ ಇರುವಂಥದ್ದು ಯಾಕೆ ಇಷ್ಟು ಸುಲಭವಾಗಿ ದಾರಿಗೆ ಬಂತು? ಅಂದರೆ ಈಗ ನನಗೆ ಸಿಗೋವಂಥ ಒಂದು ಅನುಭೂತಿ ಇದೆಯಲ್ಲ, ಮತ್ತು ನನಗಾಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅವ್ರ ಮನೆಯವರು ನನಗೆ ಕಾಲಿಗೆ ಬಿದ್ದರು ಅಂತಲ್ಲ, ಅವ್ರ ಮನೆಯವರು ಆ ಹುಡುಗ ತಂದೆ ತಾಯಿ ಮುಖ ನೋಡ್ಬೇಕು ನೀವು. ಹೀಗೇ ಈ 3,000 ಜನ ಹೆಣ್ಮಕ್ಳು ಕೂಡ, ಹೀಗೇ ಪ್ರತಿಯೊಂದು ಕೇಸು ಕೂಡ, ನಾನು ಕೂತ್ಕೊಂಡ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಎಪಿಸೋಡ್ ಹೇಳಬಲ್ಲೆ. ಅಂದರೆ ನಿಬ್ಬರವಾಗುವಂತಹ ಕಾರ್ಯಕ್ರಮಗಳನ್ನು ಅಥವಾ ಕೇಸ್ಗಳನ್ನು ನಾನು ನಿಮ್ಮ ಮುಂದೆ ಇಡಬಲ್ಲೆ. ಇದು ನನಗೆ ಖುಷಿ ಕೊಡುವಂಥ ಸಂಗತಿ. ಇದು ನೀವೆಷ್ಟು ಕೋಟಿ ಕೊಟ್ಟರು ಕೂಡ ಅಥವಾ ಕೋಟ್ಯಾಧಿಪತಿಗೂ ಕೂಡ ಈ ನೆಮ್ಮದಿ ಅದು ನನಗೆ ಸಿಕ್ಕಿದೆ. ಐ ಥಿಂಕ್ ಐ ಆಮ್ ಥ್ಯಾಂಕ್ಫುಲ್ ಟು ಪೀಪಲ್ ಫಾರ್ ದಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಜನಕ ಯಾರಿದ್ದಾನೆ, ಹೋಮಿಯೋಪತಿಯ ಜನಕ, ಅವನಿಗೂ ನಮಸ್ಕಾರ ಹಾಕ್ತೀನಿ. ಬಿಕಾಸ್ ಅಂಥದ್ದೊಂದು ಸಿಸ್ಟಮ್ ಕಂಡುಹಿಡಿದ್ನಲ್ರಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು, ಹೋಮಿಯೋಪತಿಯನ್ನು ಕಂಡುಹಿಡಿದ ಜನಕ ಯಾರಿದ್ದಾನೆ, ಸ್ಯಾಮ್ಯುಯಲ್ ಹಾನಿಮನ್, ಅವನು ಆ ಕಾಲದ 3ನೆಯ ಅದ್ಭುತ ಅಲೋಪತಿ ವೈದ್ಯರಲ್ಲಿ ಒಬ್ಬನಾಗಿದ್ದ, ಇಂಗ್ಲೀಷ್ ಸಿಸ್ಟಮಲ್ಲಿ MD ಮಾಡಿ ಆ ಕಾಲದ ಬೆಸ್ಟ್ ಡಾಕ್ಟರ್ ಆಗಿದ್ದ. ಈ ಸಿಸ್ಟಮಲ್ಲಿ ಯಾವುದಕ್ಕೂ ಒಂದು ಮೂಲ ನಿಯಮ ಇಲ್ವಲ್ಲ ಅಂಥೇಳಿ ಆ ಸಿಸ್ಟಮನ್ನು ಬಿಟ್ಟ. ಹಂಗಾಗಿ ಹೋಮಿಯೋಪತಿ ಕಂಡಿಡ್ದ. ಹೋಮಿಯೋಪತಿ ಕಂಡಿಡ್ದವ್ರು ಯಾರೋ ಆಂಡು ಪಾಂಡು ಎಂಕಾನಾಣಿ ಅಡುಗಲಜ್ಜಿ ಕಂಡಿಡ್ದಿದ್ದಲ್ಲ. ಸೈಂಟಿಸ್ಟು, ಅಲೋಪತಿಯ ವೈದ್ಯ ಒಬ್ಬ, ಯಾರು ಅತ್ಯಂತ ತಿಳುವಳಿಕೆ ಇದ್ದವನಿದ್ದ, 12 ಭಾಷೆಗಳ ಭಾಷಾ ಜ್ಞಾನ ಇದ್ದ, ಆ ವಯಸ್ಸಿನಲ್ಲಿ ಆ ಕಾಲದಲ್ಲಿ MD ಮಾಡಿದ್ದ, ಅವನು ಕಂಡಿಡ್ದಂಥ ಪದ್ಧತಿ. ಸೊ ಐ ಥಿಂಕ್ ಈ ಮಸ್ಟ್ ಹವ್ ಹ್ಯಾಡ್ ಸಮ್ ಸೈಂಟಿಫಿಕ್ ಬ್ಯಾಲೆನ್ಸ್. ಈಗ ನಮ್ಮವ್ರು ಈಗಿನವರೆಲ್ಲ ಕೇಳ್ತಾರೆ ನೀವು ಹೇಳ್ದಂಗೆ ಹೋಮಿಯೋಪತಿ ಸೈಂಟಿಫಿಕ್ಕಾ, ಅಥವಾ ಇಲ್ಲಿ ದಡಾರಕ್ಕೆ ಔಷಧಿ ಕೊಡಲಾಗುತ್ತೆ, ಮೂಲವ್ಯಾಧಿಗೆ ಔಷಧಿ ಕೊಡಲಾಗುತ್ತೆ ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ ಅಂಥದ್ದ ಅಂತ ಕೇಳೋವಂಥದ್ದು ನನಗೆ ಬಿಗಿನಿಂಗಲ್ಲಿ 40 ವರ್ಷದ ಹಿಂದೆ. ಈಗ ಪರಿಸ್ಥಿತಿ ಖಂಡಿತ ಬದಲಾಗಿದೆ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಅನ್ ಸೈಂಟಿಫಿಕ್ ಸಿಸ್ಟಮ್. ನಮ್ಮಲ್ಲೂ 5.5 ವರ್ಷ ಆಲ್ಮೋಸ್ಟ್ ಈಕ್ವಲ್ ಟು MBBS ಇರುವಂಥ ಸಿಲೆಬಸ್ಸಲ್ಲಿ ಪಾಠ ಮಾಡ್ತೀವಿ. ನಮ್ಮಲ್ಲೂ MDಗಳಿದ್ದಾವೆ, ಓದಿದ್ದಾರೆ, ಈಗಿನ ಜನ್ರೇಷನ್ನು ಬದಲಾಗಿದ್ದಾರೆ. ಅಂದರೆ ಜನತೆಗೆ ಈಕ್ವಲ್ ಆಗಿದೆ ಒಂದು ಸೈಂಟಿಫಿಕ್ ಸಿಸ್ಟಮ್ ಅಂತ ಪ್ರೂವ್ ಮಾಡೋಕ್ಕೆ ದೇರ್ ಆರ್ ಲಾಟ್ ಆಫ್ ಪೀಪಲ್. ನೀವು ಇಷ್ಟೊಂದು ನಿಮ್ಮ ವೃತ್ತಿಯಲ್ಲೇ ಇಷ್ಟು ಬ್ಯುಸಿ ಆಗಿದ್ದೀರಾ, ಆದರೂ ಅದ್ರ ಜೊತೆಗೆ ನೀವು ಅಂಕಣಕಾರ ಕೆಲಸ ಮಾಡ್ತೀರಾ, ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ತೆಗಿತಾ ಇದ್ದೀರಾ, ಪುಸ್ತಕಗಳನ್ನು ಬರಿತಾ ಇದ್ದೀರಾ, ಹೀಗೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ತಾ ಇದ್ದೀರಾ, ಹೇಗೆ ಸಾಧ್ಯ ಆಗ್ತಾ ಇದೆ ಇದನ್ನೆಲ್ಲ ಮಾಡಲಿಕ್ಕೆ? ನೋಡಿ ಮೇಡಮ್, ಟ್ರಂಪ್ ಇದ್ದಾನಲ್ಲ, ಟ್ರಂಪು, ಅವನಿಗೂ ದೇವರು 24 ಗಂಟೆನೇ ಕೊಟ್ಟಿರೋದು ಒಂದು ದಿವಸದಲ್ಲಿ. ಮೋದಿಗೂ 24 ಗಂಟೆನೇ ಕೊಟ್ಟಿರೋದು. ಬರಕ್ ಒಬಾಮನಿಗೂ ಅಷ್ಟೇ, ನಿಮಗೂ ಅಷ್ಟೇ, ನನಗೂ ಅಷ್ಟೇ, ಎಲ್ರಿಗೂ ದೇವರು 24 ಗಂಟೆ ಒಂದು ದಿವಸದಲ್ಲೇ ಕೊಟ್ಟಿರೋದು. ಬಟ್ ನೀವೇನಾಗಬೇಕು ಅನ್ನೋ ನಿರ್ಧಾರನ ನೀವು ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಯೋಗ್ಯತೆಗೆ ಅಯೋಗ್ಯತೆಗೆ ತಕ್ಕಂತೆ ನಿಮ್ಮ ನಿಮ್ಮ ಸ್ಥಾನ ಅಥವಾ ಅಸ್ಥಾನದ ಲೆವೆಲಿಗೆ ನೀವು ರೀಚ್ ಆಗ್ತೀರಾ. ದಿಸ್ ಇಸ್ ವಾಟ್ ಐ ಡೂ. ನಾನು ಆಗಲೇ ಹೇಳಿದೆ ನಿಮಗೆ, 25 ವರ್ಷ ಆಯಿತು ನಾನು ಮಧ್ಯರಾತ್ರಿ 2 ಗಂಟೆ ಮುಂಚೆ ಮಲಗಿ. ಅಫ್ಕೋರ್ಸ್ 8 ಗಂಟೆಗೆ ಹೇಳ್ತೀನಿ, ಅದು ಬೇರೆ ಪ್ರಶ್ನೆ. ಅಂದರೆ ಅದು ಆವಾಗ ಆ ಸಮಯದಲ್ಲಿ ನಾನು ಯೋಚನೆ ಮಾಡಬಲ್ಲೆ, ಬರೀಬಲ್ಲೆ, ಕೂತ್ಕೋಬಲ್ಲೆ, ಕೇಸ್ನೆಲ್ಲ ಚಿಂತನೆ ಮಾಡಬಲ್ಲೆ, ಅಥವಾ ಏನು ಮಾಡ್ಬೋದು, ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡ್ಬೋದು, ಹೋಮಿಯೋಪತಿಗೆ ಏನು ಮಾಡ್ಬೋದು, ನನಗೇನು ಮಾಡ್ಬೋದು, ಇದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡೋವಂಥ ಒಂದು ಗುರಿ. ಇಫ್ ಗಾಂಧೀಜಿ ಎಲ್ಲ ಒಂದು ಕಡೆ, ನಾನು ಭಾಳ ಬೇಜಾರಾಗಿ ಒಂದು ದಿವಸ ಲಾಲ್ಬಾಗ್ ಹತ್ರ ಅಲ್ಲೊಂದು ದೊಡ್ಡದು ಗಾಂಧಿ ಹಾಕ್ಬಿಟ್ಟು ಪ್ರತಿಮೆ ಅಲ್ಲ, ಒಂದು ದೊಡ್ಡ ಪ್ಲಕಾರ್ಡ್ ಹಾಕ್ತಾಯಿದ್ರು, ಹೋರ್ಡಿಂಗ್ಸ್ ಅಂತಾರಲ್ಲ ಅದು. ಅದರಲ್ಲಿ ಅವತ್ತು ಯಾಕೋ ಬೇಜಾರಾಗಿತ್ತು, ಯಾರೋ ಒಬ್ಬ ದೊಡ್ಡ ಅಧಿಕಾರಿ IAS ಅಧಿಕಾರಿನ ತೊಗೊಂಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ. ಅವನು O 100 2 ಅನ್ನೋಕ್ಕೆ ಗೊತ್ತಿಲ್ಲ, ಅವನು ತ್ರಿಕಾಲ ಜ್ಞಾನಿ ಥರ ಮಾತಾಡ್ತಾನೆ, ಏ ಹೋಮಿಯೋಪತಿಲಿ ಏನಿದೆ ರೀ ಅಂದ್ಬಿಟ್ಟ. ಯಾಕೋ ಬೇಜಾರಾಗಿತ್ತು, ಕಾರ್ ನಿಲ್ಲಿಸ್ಕೊಂಡು ನಿಂತಿದ್ದೆ, ತಲೆ ಎತ್ತಿದ್ರೆ ಅಲ್ಲಿ ಗಾಂಧೀದು ಒಂದು ಫೋಟೋ, ಅದ್ರ ಕೆಳಗಡೆ ಬ್ಯೂಟಿಫುಲ್ಲಾಗಿ 2 ಸಾಲು, ಫೈಂಡ್ ದ ಪರ್ಪಸ್ ಮೀನ್ಸ್ ವಿಲ್ ಫಾಲೋ ಅಂತ. ಗುರಿ ಸರಿ ಇದ್ದರೆ ನಿಂಗೆ ದಾರಿ ಸಿಕ್ಕುತ್ತೆ ಅಂತ. ಐ ಆಮ್ 100% ಶೂರ್ ನನ್ನ ಗುರಿ ಸರಿ ಇದೆ,
ದಾರಿನೂ ಸಿಕ್ಕಿದ್ದಾರೆ, ನಿಮ್ಮಂಥ ಸ್ನೇಹಿತರು ಸಿಕ್ಕಿದ್ದಾರೆ. ದೊಡ್ಡ ನನಗೊಂದು ಕಾಲದಲ್ಲಿ ದೊಡ್ಡ ಪತ್ರಕರ್ತರ ಬಳಗವೇ ಇತ್ತು, ದೊಡ್ಡ ವಿಜ್ಞಾನಿಗಳ ಬಳಗವೇ ಇತ್ತು, ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳ ಬಳಗವೇ ಇತ್ತು, ಈಗಲೂ ಇದ್ದಾರೆ. ಪ್ರಶ್ನೆ ಏನು ಅಂದರೆ, ಇವರೆಲ್ಲರಿಂದ ಒಬ್ಬ ಆಳಿನಿಂದಲೂ ಕೂಡ ನಾನು ಇಷ್ಟಿಷ್ಟನ್ನು ಕಲ್ತಿದ್ದೀನಿ, ಸರ್ವಜ್ಞನೆಂಬುವನು ಗರ್ವದಿಂದ ಅದಾನೆ ಅಂತ ಹೇಳ್ತಾರೆ. 100% ಅದು ಮಾತ್ರ. ನಿಮ್ಮ ಅಂದರೆ ಬೇರೆ ಹಾಸ್ಪಿಟ್ಲ್ಗಳು ಕ್ಲಿನಿಕ್ಕಿಂತ ನಿಮ್ಮ ಕ್ಲಿನಿಕ್ನ ವಿಶೇಷತೆ ಏನಿದೆ? ನಮ್ಮ ಕ್ಲಿನಿಕ್ ನೀವು ಯಾರು ನೋಡೋಕೆ ಬಂದರೆ ಇವನು ಇಷ್ಟೆಲ್ಲ ಮಾತಾಡಿದ್ನಲ್ಲ, ಇವನೇ ಇದು ಕ್ಲಿನಿಕ್ ಕೂತಿರ, ಅಲ್ಲಿ ಏನೂ ಇಲ್ಲ ಕ್ಲಿನಿಕ್ಕು. ಮೊನ್ನೆ ನಮ್ಮ ಹೆಲ್ತ್ ಮಿನಿಸ್ಟರ್ ಹೇಳ್ತಾ ಇದ್ರು ಫಂಕ್ಷನ್ನಲ್ಲಿ, ಅಲ್ಲರಿ ದೊಡ್ಡ ದೊಡ್ಡ ಎ ಸಿ ರೂಮ್ಗಳು, ದೊಡ್ಡ ದೊಡ್ಡ ಸಭಾಂಗಣಗಳು, ದೊಡ್ಡ ದೊಡ್ಡ ಟೇಬಲ್ಲು, ನೀವೇಳಂಗೆ ದೊಡ್ಡ ದೊಡ್ಡ ನೀಲೋಂಗಿಗಳು, ಸ್ಟೆಥಾಸ್ಕೋಪ್ಗಳು ಇದೆಲ್ಲ ಮಾಡ್ಕೊಂಬಿಟ್ರೆ ಪೇಷಂಟ್ಸ್ ಬರಲ್ಲ. ಅಲ್ಲಿ ಹೋಗಿ ನಮ್ಮ ರುದ್ರೇಶ್ ಕ್ಲಿನಿಕಲ್ಲಿ ನೋಡ್ಬನ್ನಿ ಅಲ್ಲಿ ಏನಿದೆ ಅಂತ. 4 ಬೆಂಚು 2 ಕುರ್ಚಿ ಬಿಟ್ರಿ, ಏನಿದೆ ಅಲ್ಲಿ? ಇಟ್ ಈಸ್ ನಾಟ್ ದಟ್ ವರ್ಕ್ಸ್, ಇಟ್ ಈಸ್ ದಿಸ್ ವಿಚ್ ವರ್ಕ್ಸ್. ಸೊ ನಾನಿವತ್ತು ಅರಳಿ ಮರದ ಕೆಳಗೆ ಕೂತ್ಕೊಂಡ್ರೂ 100 ಜನ ನನಗೆ ಬಂದೇ ಬರ್ತಾರೆ. ನಿಮ್ಮ ಅಭಿಪ್ರಾಯದಲ್ಲಿ ವೈದ್ಯ ಅಂದರೆ ಏನರ್ಥ? ವೈದ್ಯ ನಾನಾಗಲೇ ಹೇಳ್ದಂಗೆ, ವೈದ್ಯನಿಗೆ ಒಂದು ಮಿನಿಮಮ್ ಡೀಸೆನ್ಸಿ ಆಫ್ ಬೇಸಿಕಲಿ ಫಾಲೋಯಿಂಗ್ ಹ್ಯೂಮನ್ ವ್ಯಾಲ್ಯೂಸನ್ನು ಬೆಲೆ ಕೊಡೋವಂಥ, ಮತ್ತು ಯಾವುದೇ ಕಾರಣದಿಂದ ಹ್ಯೂಮನ್ ವ್ಯಾಲ್ಯೂಸಿಗೆ ಧಕ್ಕೆ ಆಗುವಂಥ ಕೆಲಸವನ್ನು ಅವನು ಮಾಡಬಾರ್ದು ಅಂತ. ಯಾಕೆಂದರೆ ರವಿ ಕಾಣದನ್ನು ಕವಿ ಕಂಡ ಅಂತಾರೆ, ಕವಿ ಕಾಣದನ್ನು ಒಬ್ಬ ವೈದ್ಯ ಕಾಣ್ತಾನೆ, ಒಬ್ಬ ವೈದ್ಯ ಕಾಣದನ್ನು ಹೋಮಿಯೋಪತಿ ವೈದ್ಯ ಕಾಣ್ತಾನೆ. ಜನ ನಿಮ್ಮ ಹತ್ರ ನಂಬಿಕೆ ಇಟ್ಕೊಂಡು ಬರ್ತಾರೆ. ನೀರಲ್ಲಿರೋ ಮೀನು ಯಾವಾಗ ನೀರು ಕುಡಿತು ಅಂತ ಗೊತ್ತಾಗಲ್ವಂತೆ. ಹಾಗೆ ಒಬ್ಬ ವೈದ್ಯನಾಗಿ ನೀನು ನಿನ್ನ ಪೇಷಂಟ್ಸಲ್ಲಿ ಕೊಟ್ಟಿರೋವಂಥ ಗೌಪ್ಯತೆ, ಅವರಲ್ಲಿರೋವಂಥ ವೀಕ್ನೆಸ್ಗಳನ್ನು ನೀನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಮೊದಲನೇದು, ಯಾವುದೇ ಕಾರಣಕ್ಕೆ ನಿನ್ನ ಪ್ರಾಣ ಹೋದರೂ ಸತ ನಿನ್ನ ವೃತ್ತಿನಿಷ್ಠೆ, ವೃತ್ತಿನಿಮಯ, ವೃತ್ತಿಪರತೆಯನ್ನು ಮರೀಬೇಕಾಗತ್ತೆ. ಯಾರೂ ಕೂಡ ಈಗ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ತಂಗಿ ಇನ್ನೊಬ್ಬಳ ಹತ್ರ ಹೋದಾಗ ಆ ಡಾಕ್ಟ್ರು ಹೆಂಗೆ ನಡ್ಕೋಬೇಕು ಅಂತ ನೀನು ಇಚ್ಛಿಸ್ತೀಯೋ ಹಾಗೆ ನೀನಿರಬೇಕು. ನೀನು ಆಡೋ ಆಟನೆಲ್ಲ ಆಡ್ತೀನಿ, ನನ್ನ ಮನೆಯವ್ರನ್ನ ಮಾತ್ರ ಒಳ್ಳೆ ಡಾಕ್ಟರ್ ಹತ್ರ ಕಳಿಸ್ತೀನಿ ಅನ್ನೋವಂಥ ಆ್ಯಟಿಟ್ಯೂಡನ್ನು ಒಬ್ಬ ವೈದ್ಯ ಬಳಸ್ಕೋಬಾರ್ದು ಅಂತೀವಿ. ಆದರೂ ಕೂಡ ಹೋಮಿಯೋಪತಿ ವೈದ್ಯ ಹೇಗಿರಬೇಕು ಅಂತೇಳಿ ನಮ್ಮಲ್ಲಿ ಭಾಳ ಚೆನ್ನಾಗಿ ಹೇಳ್ತೀವಿ. ಅಫ್ಕೋರ್ಸ್ ಅದು ಆ ಡಾಕ್ಟ್ರುಗಳು ಹೇಳ್ತಾರೆ. ಒಬ್ಬ ವೈದ್ಯನಿಗೆ 10 ಕಣ್ಣಿರಬೇಕು, ಲಯನ್ಸ್ ಹಾರ್ಟ್ ಇರಬೇಕು, ಲೇಡೀಸ್ ಫಿಂಗರ್ಸ್, ಲೇಡೀಸ್ ಫಿಂಗರ್ಸ್ ಹಾರ್ಡ್ ಆಗಿದ್ದು ನಂಗೆ ಗೊತ್ತಿಲ್ಲ, ಲೇಡೀಸ್ ಫಿಂಗರ್ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಲೇಡೀಸ್ ಫಿಂಗರ್ಸ್ ಇರಬೇಕು, ತಾಯಿಯ ಮಮತೆ ಇರಬೇಕು, ತಂಗಿಯ ಕರುಣೆ ಇರಬೇಕು, ಪ್ರೇಮಿಯಲ್ಲಿರುವಂಥ ಆರಾಧನಾ ಭಾವನೆ ಇರಬೇಕು, ಶೌರ್ಯ, ಧೈರ್ಯ, ವೀರ್ಯ, ಸೌಶೀಲ್ಯ, ಮಾಧುರ್ಯ, ಕಾರುಣ್ಯ ಎಷ್ಟೊಂದಿದೆ. ಇಷ್ಟೆಲ್ಲ ಆದಮೇಲೆ ನೀನು ವೈದ್ಯನಿಗೆ ಒಬ್ಬ ಆಪ್ತ ಸಖ ಆಗಿರಬೇಕು, ಫ್ರೆಂಡ್, ಫಿಲಾಸಫರ್, ಗೈಡ್ ಆಗಿರಬೇಕು. ಒಂದು ಡಿಸೀಸ್, ಒಂದು ಕಾಯಿಲೆ ಕೊಡೋನು ಖಂಡಿತ ಡಾಕ್ಟರ್ ಅಲ್ಲ. ಇವತ್ತು ಹಂಗೆ ಆಗಿಬಿಟ್ಟಿದ್ದಾರೆ, ಅವನು ಇನ್ನೊಂದು ಚೂರು, ಸರ್ ಇಲ್ಲೇನೋ ನೋಯ್ತಾ ಇದೆ ಅಂದರೆ ಚರ್ಮದನ ಔಷಧಿ ಕೊಡ್ತಾನೆ, ಸರ್ ಇನ್ನೊಂದು ಚೂರು ಒಳಗೆ ನೋಯ್ತಾ ಇದ್ದಾನೆ, 3 ಸೆಂಟಿಮೀಟ್ರ್ ಕೆಳಗಡೆ ನಂದಲ್ಲ, ಅದು ಮಸಲ್ನವನ ಹತ್ರ ಹೋಗು, ಎಡಗೈನವನು ಬಲ, ಹಂಗೆ ಆಗಬಾರ್ದು. ಹಂಗೆ ಚಾನ್ಸ್ ಇಲ್ಲ. ಮನುಷ್ಯನನ್ನು ವೈದ್ಯನಾದವನಿಗೆ ಇದು ತಲೆನಲ್ಲಿರಬೇಕು. ಏನು ಅಂದರೆ, ಮನುಷ್ಯ ಒಂದು ಘಟಕ ಅನ್ನೋದು ಗೊತ್ತಿರಬೇಕು. ಸಿ ತಾಯಿ ಗರ್ಭದಲ್ಲಿ ಮೊದಲನೇ ದಿವಸ ನಿಮ್ಮದು ಝೈಗೋಟ್ ಅಂತ ಫಾರ್ಮ್ ಆಗುತ್ತೆ, ಅಂದರೆ ತಂದೆಯ ವೀರಾಣು ತಾಯಿಯ ಅಂಡಾಣು ಸೇರಿದ ದಿವಸ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್, ಕಣ್ಣಿಗೆ ಕಾಣದಂತಹ ಒಂದು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಒಂದಿದ್ದು 2 2 4 40 400 800 9 ಬೇಕು ಒಂದು ಫೀಟಸ್ ಅಂತ ಆಗೋಕ್ಕೆ, 20 ಬೇಕು ಕುಶಲ ಅಂತ ಆಗೋಕ್ಕೆ. ಮನುಷ್ಯರೆಲ್ಲರ ಆಗ್ತಾರೆ, ಕುಶಲ ಬಂದರೆ ಮಾತ್ರ ಕುಶಲ ಅಂತಾರೆ, ಮಲ್ಲಿಕಾರ್ಜುನ ಬಂದರೆ ಮಾತ್ರ ಮಲ್ಲಿಕಾರ್ಜುನ ಅಂತಾರೆ, ರುದ್ರೇಶ್ ಬಂದರೆ ಮಾತ್ರ ರುದ್ರೇಶ್ ಅಂತಾರೆ. ಕೋಟಿ ಕೋಟಿ ಜನ ಇದ್ದಾರೆ. ನಿನಗೊಂದು ವೈಯಕ್ತಿಕತೆ ಅಂತ ಇದೆ. ಇದೆಲ್ಲ ಎಲ್ಲಿ ಶುರುವಾಯಿತು? ತಾಯಿಯ ಗರ್ಭದಲ್ಲಿ ಮೊದಲನೇ ದಿನ ಸೇರಿದ್ದಿದ್ದಾನೆ ಒಂದೇ ಘಟಕ ಆಗಿದ್ದ, ಒನ್ ಯೂನಿಟ್. ಆ ಒಂದು ಮಾನವ ಒಂದೇ ಯೂನಿಟಿಂದ, ಒಂದೇ ಘಟಕದಿಂದ ವಿಕಸಿತ ಆಗಿದ್ದಾನೆ. ಸೊ ಯು ಹ್ಯಾವ್ ಟು ಟ್ರೀಟ್ ಮ್ಯಾನ್ ಆ್ಯಸ್ ಅ ಸಿಂಗಲ್ ಯೂನಿಟ್. ನೀವು ವಿಶೇಷಜ್ಞರು ಅಂತ ಅಥವಾ ವಿಶೇಷ ಅಜ್ಞರು ಅಂತ ಹೇಳಿ ಇಟ್ಕೊತಿರೋ ಇಟ್ಕೊಳ್ಳಿ, ನಾನು ಕಣ್ಣಿನ ಡಾಕ್ಟ್ರು ಅಂತ ಹೇಳಿ, ಆದರೆ ಕುಶಲನ್ನು ಮರಿಬೇಡಿ. ಮೂಗಿನ ಡಾಕ್ಟ್ರು ಅಂತ ಹೇಳಿ, ತಲೆನೋವು ಬಂತಪ್ಪ, ಯಾರೋ ಅಂದರು, ಯಾರೋ ಬೈದರು, ಎಷ್ಟು ಕಾರಣ ಇರ್ತವೆ. ನ್ಯೂಯಾರ್ಕಿನ ಒಂದು ಸಂಸ್ಥೆ ತಲೆನೋವಿಗೆ 420 ಕಾರಣ ಕಂಡಿಡಿತಂತೆ. ನಾವು ಹೋಮಿಯೋಪತಿನಲ್ಲಿ 1000 ಕಾರಣ ಹೇಳ್ತೀವಿ, ಯಾರು ಕಾರಣರು ತಲೆನೋವಿಗೆ ಅಂತ. ನಿಜವಾಗೂ ದೇಹಕ್ಕೆ ದೈಹಿಕವಾಗಿಯೇ ತೊಂದರೆ ಬಂದಾಗ ಅದನ್ನು ನಾವು ವಾಸಿ ಮಾಡೋದು ಸುಲಭ. ಮನಸ್ಸಿಗೆ ಬಂದು ದೈಹಿಕ ಇಳಿತಲ್ಲ, ಮನೋ ದೈಹಿಕ ಕಾರಣಗಳು ಅಂತ
ಇವತ್ತಿನ ಎಲ್ಲ ಲೈಫ್ ಸ್ಟೈಲ್ ಬೇಸ್ಡ್ ಡಿಸೀಸ್ ಅಂತ ಹೆಂಗೆ ಕರಿತೀವಿ, ಅದಕ್ಕೆ ಮನಸ್ಸು ಬುದ್ಧಿನೇ ಕಾರಣ. ನಿಮ್ಮ ಸ್ವೇಚ್ಛಾಚಾರ, ನಿಮ್ಮ ಲಾಲಸೆ, ನಿಮ್ಮ ಚಿಂತನೆಗಳು ಇವೇ ಕಾರಣ. ಅದನ್ನು ನಾವು ನೋಡ್ಬಿಟ್ಟಿದ್ದೀವಿ. ನಾನು ಎಂದೂ ಡಯಾಬಿಟೀಸ್ಗೆ ಅಂತ ಔಷಧಿ ಕೊಟ್ಟಿಲ್ಲ. ಯಾರೋ ಮೊನ್ನೆ ಬಂದವಳು 42 ವರ್ಷ ಆಗಿದೆ. ಅವ್ರು ನನ್ನ ಅಸಿಸ್ಟೆಂಟ್ ಬರ್ಕೊಂಡೆ, ಡಯಾಬಿಟೀಸ್ ಯಾವಾಗಿಂದಮ್ಮ? 2 ವರ್ಷದಿಂದ. ನಾನು ಕೇಳಿದೆ, ಈ 2 ವರ್ಷ ಅಂತ ಕರೆಕ್ಟಾಗಿ ಹೇಳ್ತಿರಲ್ಲ, ಆ 2 ವರ್ಷಕ್ಕೆ ಮುಂಚೆ ಚೆನ್ನಾಗಿದ್ದರಾ? 2 ವರ್ಷಕ್ಕೆ ಮುಂಚೆ ಎಲ್ಲ ಚೆನ್ನಾಗಿತ್ತು, ಮತ್ತು ಏನಾಗ್ಬಿಡ್ತು 2 ವರ್ಷಕ್ಕೆ ಮುಂಚೆ? ಹಿಂಗೆ ಹಾಕಿದ್ಲು ತಲೆ. ಏನಾಯ್ತು ಹೇಳಮ್ಮ, 40 ವರ್ಷದ ಹೆಂಗಸರು ಬಂದರೆ ಗೊತ್ತು, ಇನ್ನೇನು ಸೊಸೆ ಕಾಟ, ಇಲ್ಲದೇ ಮಗ ಸೊಸೆನ ಮಗ ಆರಿಸ್ಕೊಂಡು ಹೋಗಿದ್ದಾನೆ, ಇಲ್ಲ ಯಜಮಾನರು ಇವಳು ಹಳೇಳಾದ್ಲು ಅಂತ ಎಲ್ಲೋ ಸೆಕ್ರೆಟ್ರಿ ಜೊತೆ ಸುತ್ತಾಯಿದ್ದಾಳೆ, ಏನೋ ಶುರುವಾಗಿರುತ್ತೆ, ಮಗಳು ಯಾವೊಂದು ಜೊತೆನೋ ಓಡೋಗಿದ್ದಾಳೆ, ಎಲ್ಲ ಇವೆಲ್ಲ ನಿಮಗೆ ಸಾಮಾಜಿಕವಾಗಿ ಗೊತ್ತಿರಬೇಕು. ಡಯಾಬಿಟೀಸ್ಗೆ ಶುಗರ್ ಲೆವೆಲ್ ನೋಡ್ಬಿಟ್ಟು ಆ ಶುಗರ್ ಲೆವೆಲ್ ಇಳಿಸೋಕೆ ಔಷಧಿ ಕೊಟ್ಟರೆ ಇದಕ್ಕಿಂತ 3 ಬೇಕೇನ್ರಿ? ಅವಳನ್ನ ಕೇಳಿದ್ರೆ ಏನಾಯ್ತಮ್ಮ ಅಂತ ಅವಳು ತಲೆ ತಗ್ಸಿದ್ಲು. ನಾನು ಯಾರನ್ನ ನನ್ನ ಜೀವ ಅಂತ ಕಾಪಾಡಿದೆ, ನನ್ನದೇ ಆದ ಮಕ್ಕಳಿದಾರಲ್ಲ, ಮಕ್ಕಳು ಗಾಂಧಿ ಥರ ಆದರೆ, ಸುಭಾಷ್ ಚಂದ್ರ ಬೋಸ್ ಥರ ಆದರೆ, ವಿವೇಕಾನಂದನ ಥರ ಆದರೆ, ಅವ್ರಿಗೆ ಮಕ್ಕಳಿಲ್ಲದೆ ಇದ್ದರೂ ಅವ್ರ ಜೀವನದಲ್ಲಿ ಸಾವಿರಾರು ಮಕ್ಕಳು ಅವ್ರ ಹೆಸರು ಹೇಳ್ತಾರೆ. ಬಟ್ ನಿಮ್ಮಂಥವ್ರಿಗೆಲ್ಲ ಮಕ್ಕಳು ಬೇಕೇ ಬೇಕು. ಯಾಕೆ ಹೇಳಿ? ಚೈಲ್ಡ್ ಈಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಸೆಲ್ಫ್, ನನ್ನದೇ ವ್ಯಕ್ತಿತ್ವದ ಪ್ರತಿಬಿಂಬ. ನನ್ನನ್ನೇ ನಾನು ನನ್ನ ಮಗುನಲ್ಲಿ ನೋಡ್ತೀನಿ, ನನ್ನನ್ನೇ ನನ್ನನ್ನು ಕಾಪಾಡ್ದಂಗೆ ಆ ಮಗುನ ಕಾಪಾಡ್ತೀನಿ. ಹೆಣ್ಣು ಮಗುನ ಅಷ್ಟು ಚೆನ್ನಾಗಿ ನೋಡಿಕೊಂಡೆ, ಓದಿಸ್ದೆ, ಬರೆಸ್ದೆ, ನಂದೇ ಜೀವ ಅಂದಂಗೆ ನೋಡಿಕೊಂಡೆ. ಡಾಕ್ಟ್ರೇ, ಹೇಳಿದೆ ಕೇಳಿದೆ ರಾತ್ರಿ ಯಾವನ ಜೊತೆನೋ ಪರಿಹಾರೇ ಆದ್ಲು. 3 ವಾರ ಎಲ್ಲಿದ್ದಾಳೆ ಅಮ್ಮ ಅಮ್ಮ, ಊಸ್ಬಿಡ್ಬೇಕಾರೋ ಅಮ್ಮ ಅಂತಿದ್ದವಳು, ಇವತ್ತು ನನ್ನನ್ನು ಹೇಳಿದೆ ಕೇಳಿದೆ ಹುಡುಗನ ಜೊತೆ ಓಡೋದ್ಲು, ಚಾಕು ಹಾಕ್ಬಿಟ್ಲು, ಹುಷ ಹಾಕ್ಬಿಟ್ಲು ಅಂದ್ಲು. ತಾಳೆ ಹಾಕಿ ನೋಡಿದರೆ ಇವಳು ಡಯಾಬಿಟೀಸು ಅಲ್ಲಿಂದ ಶುರುವಾಗಿದೆ. ನಾನು ಔಷಧಿ ಕೊಟ್ಟಿದ್ದು ಡಯಾಬಿಟೀಸ್ಗಲ್ಲ, ನಂಬಿದವರಿಂದ ಆದ ವಿಶ್ವಾಸ ದ್ರೋಹ, ಅದಕ್ಕೆ ಔಷಧಿ ಕೊಟ್ಟಿದ್ದು. ಇಗ್ನೇಷಿಯಾ ಅಂತ ಒಂದು ಮೆಡಿಸನು. ಅವಳು ಡಯಾಬಿಟೀಸು 400-500 ಹೋಗ್ತಾ ಇದ್ದೀನಿ, 180 ಬಂದುಬಿಡ್ತೀರಿ 3 ವಾರದಲ್ಲಿ. ಅಲ್ಲಿ ನಾನು ಡಯಾಬಿಟೀಸ್ ಟ್ರೀಟ್ ಮಾಡಿದ್ದಿದ್ರೆ ಎಷ್ಟು ಬಾಲಿಶ ಆಗ್ತಾಯಿತ್ತಲ್ವ. ಹಾಗೆ ನಾವು ನೋಡೋ ರೀತಿ ವಿಭಿನ್ನವಾಗಿರುತ್ತೆ, ನಮ್ಮ ಚಿಂತನೆಯೂ ಬೇರೆ ಆಗಿರುತ್ತೆ. ಜನನೂ ಅದನ್ನು ಯೋಚನೆ ಮಾಡ್ಕೊಳ್ಳಿ ಅಂತ. ಎಲ್ಲ ಕಾಯಿಲೆಗೂ ಅನ್ನೋದು ಎಲ್ಲಿ ಬೇಕಾದ್ರೂ ತಿನ್ಬೋದು, ಕುಡಿಬೋದು, ಎಲ್ಲಿ ಬೇಕಾದ್ರೂ ಮಲಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಯಾವನಿಗೂ ಚಾಕು ಹಾಕ್ಬೋದು, ಅವನ ದುಡ್ಡು ಹೊಡಿಬೋದು, ಇವನಿಗೆ ಬೇಲಿ ಹಾಕ್ಕೊಂಡು ಇವನ ಜಾಗ ಕೂತುಬಿಡ್ಬೋದು, ಏನು ಬೇಕಾದ್ರೂ ಮಾಡ್ತೀವಿ ನಾವು. ಆರೋಗ್ಯ ನೆಟ್ಟಗಿರಬೇಕು, ಆಗಲ್ಲ. ಎಲ್ಲ ಸಮಾಜಗಳಲ್ಲೂ ಅದದೇ ಸಮಾಜದ ಒಂದು ಸಾಮಾಜಿಕ ಚೌಕಟ್ಟು ಅಂತಿರುತ್ತೆ, ಕೌಟುಂಬಿಕ ಚೌಕಟ್ಟು ಅಂತಿರುತ್ತೆ. ಅದರ ಪರಿಧಿಯಲ್ಲಿಯೇ ನಾವೆಲ್ಲರೂ ಬದುಕಬೇಕು. ಇಲ್ಲದೇ ಇದ್ದರೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇದೆ? ಅದಕ್ಕೇನು, ಎಲ್ಲಿ ಸಿಕ್ಕುತ್ತೋ ಅಲ್ಲಿ ತಿನ್ನುತ್ತೆ, ಯಾರು ಸಿಕ್ಕುತ್ತೋ ಅದು ತಿನ್ನುತ್ತೆ, ಯಾವ ಪ್ರಾಣಿ ಸಿಕ್ಕರೂ ಅದ್ರ ಮೇಲೆ ಏರುತ್ತೆ, ದನಕ್ಕೆ ಏನು ಗೊತ್ತಾಗುತ್ತೆ? ಬಟ್ ಮನುಷ್ಯರಿಗೆ ಗೊತ್ತಾಗಬಾರ್ದು ಅದು. ದಟ್ಸ್ ವಾಟ್ ಸಿವಿಲೈಸೇಷನ್ ಈಸ್. ಸಿವಿಲೈಸೇಷನ್ ಏನಪ್ಪ ಅಂದರೆ ನಾಗರಿಕತೆ ಅಂದರೆ ಎಲ್ಲರೂ ದೊಡ್ಡ ದೊಡ್ಡದಾಗಿ ಸೂಟ್ ಹಾಕ್ಕೊಂಬಿಟ್ಟು, ಏರ್ ಕಟ್ ಮಾಡಿಸ್ಕೊಂಬಿಟ್ಟು, ಟ್ರಿಮ್ಮಾಗಿ ಹಿಂಗೆ ಬಂದುಬಿಟ್ಟು ಕೂತ್ಬಿಡೋದಲ್ಲ, ಅದು ನಾಗರಿಕತೆ ಅಲ್ಲ. ಅದು ಇಟ್ಸ್ ಓನ್ಲಿ ಎ ಟೈಲರ್ ಆ್ಯಂಡ್ ಎ ಬಾರ್ಬರ್ ಕ್ಯಾನ್ ಮೇಕ್ ಎ ಸಿವಿಲೈಸ್ಡ್ ಮ್ಯಾನ್ ಅಂತ ಅಲ್ಲ. ಭಾಳ ಸುಲಭ, ಸಿಂಪಲಾಗಿ ಹೇಳ್ಬಿಡ್ತೀನಿ. ನಾಗರಿಕತೆ ಅಂದರೆ ಈ ಪೆನ್ನು ನನ್ನದು, ಆ ಪೆನ್ನು ನಿನ್ನದು, ಇಷ್ಟೇ ನಾಗರಿಕತೆ. ನೀವು ಇದನ್ನು ಯಾವುದಕ್ಕೆ ಬೇಕಾದ್ರೂ ಹೋಲಿಸ್ಕೊಳ್ಳಿ. ಇದು ನನ್ನ ಮನೆ, ಅದು ನಿನ್ನ ಮನೆ, ಇವಳು ನನ್ನ ಹೆಂಡತಿ, ಅವಳು ನಿನ್ನ ಹೆಂಡತಿ. ನಾವೆಲ್ಲೋ ಕ್ರಾಸ್ ಮಾಡೋಕೆ ಹೋಗ್ತೀವಿ ನೋಡಿ, ಆವಾಗ ಅನಾಗರಿಕರು ಅಂತ ಕರೀತಾರೆ. ನಾಗರಿಕತೆ ಅಂದರೆ ಈ ಸಂಸ್ಕಾರಯುತ ಬಿಹೇವಿಯರ್ಸ್ ಏನಿದೆ ಅದನ್ನು ನಾಗರಿಕ ಅಂತೀವಿ. ನಾವು ಉತ್ತಮ ನಾಗರಿಕರಾಗಿ ಬದುಕಿದರೆ ನಿಮಗೆ ಖಂಡಿತ ಉತ್ತಮ ಆರೋಗ್ಯ ಇರುತ್ತೆ. ಸರ್, ಇಂದಿನ ನಾಗಾಲೋಟ ಬದುಕಿನಲ್ಲಿ ಆಧುನಿಕ ಮಾನವ ಅಂತಂದರೆ ಹೇಗಿರಬೇಕು, ಅವನ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು, ಅಥವಾ ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿ ಅಥವಾ ಉತ್ತಮ ಒಬ್ಬ ವ್ಯಕ್ತಿಯಾಗಿ ಬದುಕಬೇಕು ಅಂತಂದರೆ ಅವನ ಜೀವನ ಶೈಲಿಯನ್ನು ಯಾವ ರೀತಿ ರೂಢಿಸ್ಕೋಬೇಕಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ನೀವು ಸರಿಯಾಗಿ ಹೇಳಿದಿರಿ ನೋಡಿ. ಈಗ ಒಂದು 20 ವರ್ಷಕ್ಕೆ ಮುಂಚೆ ನಾನು ಎಷ್ಟು ಸುಲಭವಾಗಿ ಔಷಧಿ ಕೊಟ್ಟರೆ ಜನ ದಾರಿಗೆ ಬಂದುಬಿಡೋರು ಅಂತ. ಈಗ ಅದೇ ತೊಂದರೆಗೆ 20-25 ವರ್ಷದ ಈಚೆಗೆ ನೋಡಿದರೆ ಭಾಳ ಕಷ್ಟ ಆಗುತ್ತೆ. ನಾವು ಒಂದು ಔಷಧಿ ಕೊಟ್ಟು ಏನೋ ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತೀನಿ ರಿಸಲ್ಟು, ಅದು ರಿಸಲ್ಟ್ ಬರೋದೇ ಇಲ್ಲ. ಆಮೇಲೆ ಗೊತ್ತಾಯಿತು, ಎಲ್ಲೋ ಒಂದು ಕಡೆ ಓದ್ತಾ ಇದ್ದೆ, ಯಾರು ಇದು ಆಧುನಿಕ ಮಾನವ ಅಂದರೆ? ಆಧುನಿಕ ಮಾನವ ಅಂದರೆ ನಿಂತಲ್ಲಿ ನಿಲ್ಲದವನು, ಕುಳಿತಲ್ಲಿ ಕುಳ್ಳಿರದವನು, ಸದಾ ಚಡಪಡಿಸುತ್ತಿರುವವನು, ಎಲ್ಲವೂ ಇದ್ದಾಗಲೂ ಈಗಿರುವುದರಲ್ಲಿ ತೃಪ್ತನಾಗದೆ ಮತ್ತಿನ್ನೇನೋ ಆಗಬೇಕೆಂದು ಅಪಹಪಿಸುತ್ತಿರುವವನು. ಆಧುನಿಕ ಮಾನವ ಅಸುಖಿಯಾಗಿದ್ದಾನೆ, ಪರಿತಪಿಸುತ್ತಿದ್ದಾನೆ, ಚಿಂತಾಕ್ರಾಂತನಾಗಿದ್ದಾನೆ. ಅವನ ಈ ಅವಿಶ್ರಾಂತ ಸ್ಥಿತಿಯೇ ಇಂದಿನ ಎಲ್ಲ ದುಸ್ಥಿತಿಗೂ ಕಾರಣ. ಅದನ್ನು ನಾವು ಸರಿ ಮಾಡ್ಕೊಂಬಿಟ್ರೆ 100% ಅರ್ಧ ಕಾಯಿಲೆಗಳು ತಪ್ಪುತ್ತೆ. ಎಲ್ಲ ಒಂದು ಕಡೆ ನೀಚೆ ಹೇಳ್ತಾನೆ,
ಮಾನವ ಎರಡು ಅಸಾಧ್ಯಗಳ ನಡುವೆ ತೂಗುವ ತೂಗುಯಾಲೆಯಾಗಿದ್ದಾನೆ. ಒಂದು ಅಸಾಧ್ಯವನ್ನು ಸಾಧ್ಯವನ್ನಾಗಿಸುವ ಹಂಬಲ, ಎರಡು ಪರಿಪೂರ್ಣನಾಗುವ ಹಂಬಲ. ಇದೆರಡು ಮನುಷ್ಯನ ಕೈಲಿ ಆಗಲ್ಲ. ಇಂಪಾಸಿಬಲ್ನ ಪಾಸಿಬಲ್ ಮಾಡೋದು, ಪರ್ಫೆಕ್ಷನ್ ಮಾಡೋದು ಸಾಧ್ಯ ಇಲ್ಲ. ಅದನ್ನು ಮಾಡೋಕ್ಕೆ ಹೋಗ್ತಾ ಹೋಗ್ತಾ ಈಗ ನನ್ನ ಕೆಪಾಸಿಟಿ 3 ಇಡ್ಲಿ, ಕುಶಲ ಹೇಳಿದ್ರು 4 ಇಡ್ಲಿ ತಿಂತೀನಿ, 40 ಇಡ್ಲಿ ತಿನ್ನು ಅಂದರೆ ಪ್ರಾಬ್ಲಮ್. ಈಗ ಬರ್ತಾ ಇರೋದು 4 ಇಡ್ಲಿ ತಿನ್ನೋರೆಲ್ಲ 40 ಇಡ್ಲಿ ತಿನ್ನಕ್ಕೆ ಹೋಗಿ ಅಮ್ಕೊತಾ ಇದ್ದಾರೆ. ಅದು ಅವ್ರ ಪ್ರಾಬ್ಲಮ್ಮು. ಇದನ್ನು ನಿಮ್ಮ ನಿಮ್ಮ ಪರಿಧಿನಲ್ಲಿ ನಿಮ್ಮ ನಿಮ್ಮ ಯೋಗ್ಯತೆ ಅಯೋಗ್ಯತೆಗಳನ್ನು ಅಳತೆ ಮಾಡಿಕೊಂಡು ನಿಮ್ಮ ಪರಿಧಿನಲ್ಲೇ ಬದುಕೋದು ಕಲೀಲಿ ಅನ್ನೋವಂಥದ್ದು ನನ್ನ ನಿಜವಾದ ಕೋರಿಕೆ ಜನರಲ್ಲಿ. ಇಲ್ಲದಿದ್ದರೆ ಯು ಗೆಟ್ ಸ್ಪಾಯ್ಲ್ಡ್ ಇನ್ ಸ್ಟೋನ್ ರ್ಯಾಟ್ ರೇಸು. ಅವನು ಈಗ ಅವನ ಹತ್ರ ಆಡಿ ಬಂತು, ಇವನು ಆಡಿಬೇಕು. ಅರೆ ಎನಿಥಿಂಗ್ ಕನೆಕ್ಟಿಂಗ್ ಬಿಟ್ವೀನ್ ಟೂ ವಿತ್ 4 ವೀಲ್ಸ್ ವಿತ್ 2 ಪಾಯಿಂಟ್ಸ್ ಈಸ್ ಅ ವೆಹಿಕಲ್ ಅಂತ ಅನ್ನಲೇ ಇಲ್ಲ ಯಾರು. ಆಲ್ಟೋ ಇಲ್ಲ, ಬಂದ್ಬಿಡ್ಬೇಕು ಗಾಡಿ ಒಂದೇ ವರ್ಷಕ್ಕೆ. ನಮ್ಮ ಹುಡುಗ ಹಾಂ ಕಂಪ್ಯಾರಿಸನ್ ಅಲ್ಲ. ಸಾಮಾಜಿಕ ಮೌಲ್ಯಗಳು ನಮ್ಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಬರೀ ಲೌಕಿಕ ಸ್ಥಿತಿಗೆ, ಮತ್ತು ಜನ ಕೂಡ ವಾಟ್ ಯು ಆರ್ ಅನ್ನೋದಕ್ಕಿಂತ ವಾಟ್ ಯು ಹ್ಯಾವ್ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ನೀನೇನಾಗಿದೆಯೋ ಅದಕ್ಕೆ ಬೆಲೆನೇ ಇಲ್ಲ. ನಿನ್ನ ಹತ್ರ ಏನಿದೆ ಅದ್ರ ಮೇಲೆ ಲೆಕ್ಕ, ಆಡಿ ಲೆಕ್ಕ, ಬಂಗ್ಲೆ ಲೆಕ್ಕ, ಸುಟ್ಟು ಲೆಕ್ಕ. ಪಾಪ ಆಡ್ನಲ್ಲಿ ಚಪ್ಪಲಿ ಹಾಕೊಂಬಂದ್ರೆ ನೀನು ಅವ್ನು ನೋಡೋದೇ ಇಲ್ಲ. ನಾನು ನೋಡಿದ್ದೀನಿ, ಯಾವ್ದಾದ್ರು ಒಂದು ಸಣ್ಣ ಕಾರಲ್ಲಿ ಹೋದರೆ ಅಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ಆಫೀಸ್ಗಳಲ್ಲಿ ಇದರ ಆಫೀಸಲ್ಲಿ ಒಳಗೆ ಬಿಡೋಕೆ ಗೃಹಗಳು ಅಂತಾನೆ. ಉದ್ದನೆ ಕಾರಲ್ಲಿ ಹೋಗಿ ಏನು ಬಿಡ್ತಾನೆ ಒಳಗಡೆ. ಅಂದರೆ ಈ ಸಾಮಾಜಿಕವಾಗಿ ನಮ್ಮಲ್ಲಿ ಏನಿದೆ ಅದು ಕಮ್ಮಿ ಆಗಬೇಕು ಅನ್ನೋವಂಥದ್ದು. ಮತ್ತು ಹೋಮಿಯೋಪತಿ ಏನು ನಂಬ್ಕೊಂಡು ಬಂದಿದೆ ಅಂದರೆ, ಮನುಷ್ಯ ನಾನು ಇದುವರೆಗೂ ಹೇಳ್ಕೊಂಬಂದಿದ್ದೀನಿ, ವರ್ಕ್ ಸ್ಪಾಟ್, ಸೊಸೈಟಿ, ಫ್ಯಾಮಿಲಿ, ಇದು ಮೂರರ ಜೊತೆ ಒಳ್ಳೆಯ ಸಂಬಂಧನ ಇಟ್ಕೊಳ್ಳೇಬೇಕು ನೀವು, ಅಲ್ಲದೇ ಇದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನು ಮೇಂಟೈನ್ ಮಾಡಿ. ಮತ್ತು ಹೋಮಿಯೋಪತಿನಲ್ಲಿ ಕಾಯಿಲೆ ಬರೋಕ್ಕೆ ಕಾರಣನ ಹೆರಿಡಿಟ್ರಿ ಎನ್ವೈರನ್ಮೆಂಟು, ಅಂದರೆ ಅನುವಂಶೀಯತೆ, ನನ್ನ ಸುತ್ತಮುತ್ತ ಇರೋ ಪರಿಸರ, ಹಾಗೂ ಕಾಯಿಲೆಯನ್ನು ಬರಿಸಿಕೊಳ್ಳುವ ಅಶಕ್ತತೆ ಮನುಷ್ಯನಲ್ಲೇ ಇರುತ್ತೆ. ಆ ಅಶಕ್ತತೆ ನಿಮ್ಮಲ್ಲಿದ್ದರೆ ಏನು ಮಾಡೋಕ್ಕಾಗಲ್ಲ, ಹೆರಿಡಿಟಿ ಇದ್ದರೂ ಏನು ಮಾಡೋಕ್ಕಾಗಲ್ಲ, ಪರಿಸರನೂ ನಿಮ್ಮ ಕೈಲೇ ಇದೆ. ಇದು ಮೂರನ್ನೂ ಅರ್ಥ ಮಾಡಿಕೊಂಡು ನಿಮ್ಮ ಸಂಬಂಧವನ್ನು ಚೆನ್ನಾಗಿಟ್ಕೊಂಡು, ನನ್ನ ಬದುಕಿಗೆ ಒಂದು ಅರ್ಥ ಇದೆ, ಮೊನ್ನೆ ಯಾರಿಗೋ ಒಬ್ರಿಗೆ ಕೇಳ್ತಾ ಇದ್ದೆ, ನನಗೇನು ಆಶ್ಚರ್ಯ ಈಗಲೂ ಅಂದರೆ, ಜನ ಯಾಕೆ ಸಾಯ್ತಾರೆ ಅಂತಲ್ಲ, ಜನ ಯಾಕೆ ಬದುಕ್ತಾರೆ ಅಂತ. ಯಾರನ್ನೋ ಒಬ್ಬನ ಹಿಡಿದು ಕೇಳಿದೆ, ಅಯ್ಯ ನೀನು ಯಾಕೆ ಬದುಕ್ತಾ ಇದೆಯಾ ಅಂತ. ಅವನು ಯಾವ ಸಿನಿಮಾ ಡಾಕ್ಟರ್ ರೀ, ಔಷಧಿ ಕೊಡ್ರಿ ಅಂತ ಬಂದರೆ ಯಾಕೆ ಬದುಕ್ತಾ ಇದೆ ಅಂತ ಕೇಳ್ತಾರ. ಈ ಹ್ಯಾಡ್ ನೋ ಆನ್ಸರ್. ಐ ಆಮ್ ಟೆಲಿಂಗ್ ಯು, ಒನ್ ಆಫ್ ದ ಗ್ರೇಟ್ ಇಂಟಲೆಕ್ಚುಯಲ್, ಯಾಕೆ ಬದುಕಿದೆಯಪ್ಪ ಅಂತ ಕೇಳಿದ್ರೆ ಅವನ ಹತ್ರ ಉತ್ತರ ಇಲ್ಲ. ಸೊ ನನ್ನ ಬದುಕಿಗೆ ಒಂದು ಗುರಿ ಇದೆ, ನನ್ನ ಬದುಕಿಗೆ ಒಂದು ಮೌಲ್ಯ ಇದೆ, ಅದನ್ನು ಸಾಧಿಸೋಕ್ಕೆ ಬದುಕಿದ್ದೀನಿ, ಮಿಕ್ಕಿದ್ದೆಲ್ಲ ಟ್ರಿವಿಯಲ್ಸ್ ಅಂತಾರಲ್ಲ, ಚಿಕ್ಕ ಪುಟ್ಟದ್ದು ಅದೆಲ್ಲ ಅನ್ನೋವಂಥ ಆ್ಯಟಿಟ್ಯೂಡನ್ನು ಮನುಷ್ಯ ಬಳಸ್ಕೋಬೇಕು. ಮತ್ತು ಇದೆಲ್ಲದರ ನಡುವೆ ಎಲ್ಲ ಡಾಕ್ಟ್ರುಗಳದ್ದು ಕೂಡ ಒಂದು ಮಿತಿ ಇರುತ್ತೆ. ಯಾವುದೇ ಕಾಯಿಲೆ ಬಂದರೂ ವ್ಯಕ್ತಿಗೆ ತನ್ನನ್ನು ತಾನು ಸರಿ ಮಾಡಿಕೊಳ್ಳುವ ಒಂದು ಕೆಪಾಸಿಟಿಯನ್ನು ದೇವರು ನಿಮಗೆ, ದೇವರು ಅಂತಿರೋ, ದೇವರು ನಮ್ಮದೇ ಇರೋರು ನೇಚರ್ ಅಂತಿರೋ, ನೀವು ಹುಟ್ಟಿದ ದಿವಸನೇ ಕೊಟ್ಟಿದ್ದಾನೆ. ಏನಪ್ಪ ಅದು? ಸ್ಪಾಂಟೇನಿಯಸ್, ಇಂಟೆಲಿಜೆಂಟ್, ಸೆಲೆಕ್ಟಿವ್ ರಿಪೇರಿಂಗ್ ಕೆಪಾಸಿಟಿ. ಇದು ಇರೋದ್ರಿಂದನೇ ನೀನು ಔಷಧಿ ಕೊಡದೇ ಇದ್ದರೂ ವಾಸಿ ಆಗೋದು ಈ ಕಾರಣದಿಂದ. ನಾವು ಔಷಧಿ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೆಸರು ಮಾಡಿಬಿಡ್ತೀವಿ. ಇದು ಗೊತ್ತಿರಲಿ, ನಿಮ್ಮ ಕಾಯಿಲೆಯನ್ನು ಗುಣ ಮಾಡಿಸಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲೇ ಇದೆ, ಅದನ್ನು ನೀವು ಉದ್ದೀಪನಗೊಳಿಸಬೇಕಷ್ಟೆ. ಯಾವುದೋ ಔಷಧಿಯಿಂದ, ಯಾವುದೋ ಟಾನಿಕ್ಕಿಂದ, ಯಾವುದೋ ದೊಡ್ಡ ದೊಡ್ಡ ಡಬ್ಬಿಗಳಿಂದ, ಇದರಿಂದ ಅಮೃತ ಕುಡಿಯೋದ್ರಿಂದ ಖಂಡಿತ ನಿಮ್ಮ ಆರೋಗ್ಯ ಉದ್ಧಾರ ಆಗೋದಿಲ್ಲ, ಸರಿನೂ ಹೋಗೋದಿಲ್ಲ. ಇದೆಲ್ಲ ಫಾರ್ಮಾ ಕಂಪ್ನಿಗಳ ದುಡ್ಡು ಮಾಡೋಕ್ಕೆ ಮಾಡಿರೋವಂಥದ್ದು, ನಿಮ್ಮನ್ನು ಮಠ ಸೇರ್ಸೋಕ್ಕೆ ಮಾಡಿರೋದು. ಅದರಿಂದ ಔಷಧಿ ತೊಗೊಳ್ಳದೆ ಬದುಕೋದು ಹೆಂಗೆ ಅಂತ ನಮಗೆ ಗೊತ್ತಾದರೆ, ನಮ್ಮ ಜೀವನವನ್ನು ಪ್ಲೈನ್ ಆಗಿ ಇಟ್ಕೊಂಡ್ರೆ, ಅತಿ ಆಸೆಗಳನ್ನು, ಎಷ್ಟು ವರ್ಷ ಆಗೋಯ್ತು ರೀ, ಆಸೆಯ ದುಃಖಕ್ಕೆ ಮೂಲ ಅಂತೇಳಿ ಬುದ್ಧ ಪಾಪ ಹೇಳು ಹೊಟ್ಟೋದ. ನಾವು ಇನ್ನೂ ಅಲ್ಲೇ ಇದ್ದೀವಿ, ಎಲ್ಲರೂ ಬುದ್ಧ ಆಗಿ ಅಂತ ಹೇಳ್ತಾ ಇಲ್ಲ, ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ. ಕೊನೆ ಪಕ್ಷ ಇನ್ಫ್ಯಾಕ್ಟ್ ನಿಜವಾದ ಸಂಸಾರಿ ಯಾರು ಅಂದರೆ ಸನ್ಯಾಸಿ, ಸನ್ಯಾಸಿ ಅಲ್ಲ, ನಿಜವಾದ ಸನ್ಯಾಸಿ ನಿಜವಾದ ಸಂಸಾರಿ. ಸಂಸಾರದಲ್ಲಿ ಎಷ್ಟು ಹೇಳ್ಬಿಳಿರ್ತವೆ. ಮೊನ್ನೆ ಯಾರಿಗೋ ತಮಾಷೆ ಹೇಳ್ತಾ ಇದ್ದೆ, ಅಯ್ಯೋ ನಮ್ಮ ರಾಹುಲ್ ಗಾಂಧಿ ಮೋದಿಜಿ ಮದುವೆ ಆಗಿಬಿಟ್ಟಿದ್ದಿದ್ರೆ ಅವ್ರಿಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತ ಏನು ಗೊತ್ತಾಗಿರೋದಪ್ಪ, ಈಗ ದೇಶದ ಬಗ್ಗೆ ಮಾತಾಡ್ತಾರೆ ಅಂತ. ಅದ್ಯಾಕೆ ಹೇಳಿದೆ ಅಂದರೆ, ಇಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಅರ್ತ್ಕೊಂಡು ನಮ್ಮ ಜೀವನಕ್ಕೆ ಒಂದು ಮೆರುಗನ್ನು ಕೊಟ್ಟುಕೊಂಡು ಬದುಕಿದರೆ, ಐ ಥಿಂಕ್
ನಿಮ್ಮ ನಮ್ಮ ಎಲ್ಲರ ಲೋಕ ಕಲ್ಯಾಣ, ಸಮಾಜ ಸೇವೆ, ಸಮಾಜ ಕಲ್ಯಾಣ, ಅದರಿಂದ ವಿಶ್ವ ಕಲ್ಯಾಣ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಐ ಥಿಂಕ್ ನಿಮಗೂ ನಂಬದೇ ಇರೋಕ್ಕೆ ಏನು ಕಾರಣಗಳಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ನಮ್ಮ ಜೊತೆ ಹೆಸರಾಂತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ತಮ್ಮ ಅನುಭವದ ಮೂಲಕ ಹೋಮಿಯೋಪತಿ ಪದ್ಧತಿ ಮತ್ತು ಆಹಾರ ಪದ್ಧತಿ ಇರ್ಬೋದು, ಜೀವನ ಶೈಲಿ ಇರ್ಬೋದು, ಯಾವ ರೀತಿ ನಾವು ಒಂದು ಉತ್ತಮ ಪ್ರಜೆಯಾಗಿ ಸಮಾಜದಲ್ಲಿ ಬದುಕಬೇಕು ಅನ್ನೋದ ತಮ್ಮ ಅನುಭವದ ಮೂಲಕ ವಿಸ್ತಾರವಾಗಿ ತಿಳಿಸಿಕೊಟ್ಟರು. ಇದುವರೆಗೂ ನಮ್ಮ ಜೊತೆ ಇದ್ದು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿದೆ ಸರ್. ನಮಸ್ಕಾರ ಸರ್. ನಮಸ್ಕಾರ.